ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ನೋಟ್ಸ್ ನನಗೆ ಇದು ಪಾರ್ಸಲ್ ಬಂದಿತ್ತು. ಇದರ ಕಟ್ಟಿಂಗ್ ವಿಡಿಯೋ ಆಗ್ತಾ ಇದ್ದೀನಿ ನೋಡಿ. ಕಲ್ಪನನ್ನವ್ರು ಕಳಿಸಿದ್ದಾರೆ. ಬ್ಲೌಸ್ ಲೆಂತ್ ಬಂದು 15 inches, ಶೋಲ್ಡರ್ ಬಂದು 16 inches ಅಂತ ಕೊಟ್ಟಿದ್ದಾರೆ. ಅದರೊಳಗೆ 1.5 ಅಥವಾ 2 inches ಶೋಲ್ಡರ್ ರೆಡಿ ಇಡೋಕ್ಕೆ ಹೇಳಿದ್ದಾರೆ. ಮತ್ತು ಚೆಸ್ಟ್ ಬಂದು 36, ಸೊಂಟ ಬಂದು 31, ಆರ್ಮೋಲ್ 17 ಹೇಳಿದ್ದಾರೆ. ನಾನು 16 ತೊಗೊತೀನಿ, ಯಾಕಂದರೆ ಇಷ್ಟ ಅಳತೆಗೆಲ್ಲ 16 ಇರುತ್ತಷ್ಟೇ. ಫ್ರಂಟ್ ಡಿಪ್ ಬಂದು 7 inches, ಬ್ಯಾಕ್ ಡಿಪ್ ಬಂದು 11 inches. ತೋಳಿನ ಉದ್ದವನ್ನು 11 inches ಹೇಳಿದ್ದಾರೆ. ಮತ್ತು ಕೆಳಗಡೆ 10 inches ಅಂದರೆ ತೋಳಿನ ರೌಂಡಿಂಗು. ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ವೆಲ್ವೆಟ್ ಬ್ಲೌಸ್. ನಾನು ಇಲ್ಲಿ ವೆಲ್ವೆಟ್ ಬಟ್ಟೆನ ಕಟ್ ಮಾಡ್ತಾ ಇಲ್ಲ, ನಾನು ಬಂದು ಕಟ್ ಮಾಡ್ತಾ ಇರೋದು ಲೈನಿಂಗನ್ನು ಕಟ್ ಮಾಡ್ತಾ ಇದ್ದೀನಿ. ಫಸ್ಟು ತೋಳಿನ ಉದ್ದ ಅವರು 11 ಹೇಳಿರೋದ್ರಿಂದ ಹಿಂಗೆ ಓಪನ್ ಮಾಡ್ಕೊತಾ ಇದ್ದೀನಿ. ಫುಲ್ ಓಪನ್ ಮಾಡ್ಕೊಳ್ಳೋಣ. ಏನು ಇದೆಯೋ ಉದ್ದ ಫುಲ್ಲು, ಅದರ ಫುಲ್ಲು ನಾನು ಕಟ್ ಮಾಡ್ಕೋ ಇದನ್ನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ. ತೋಳು ಉದ್ದ ತೋಳು ಇದ್ದಾಗ ಈ ರೀತಿಯೇ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ನಾನು ತೋಳಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ತೋಳಿನ ಉದ್ದ ಅವರು 11 inches ಕೇಳಿರೋದ್ರಿಂದ 12 inches ನಾನು ಉದ್ದವನ್ನು ತೊಗೊತಿದ್ದೀನಿ. ಅಂದರೆ 1 inch ಬಂದು ನಾನು ಇಲ್ಲಿ 1/2 inch ಏನು ಮಾಡಿದ್ದೀನಿ, ಇದು ಕಟಿಂಗ್ ಮಾಡಿ ತೆಗೆದ್ಬಿಡೋಣ, ಅದು ಸರಿ ಇಲ್ಲ ಅಂತ ಅಷ್ಟೇ. ಅಂದರೆ ಕಟ್ ಮಾಡಿಕೊಟ್ಟಿರ್ತಾರಲ್ಲ ಆವಾಗ ಕರೆಕ್ಟಾಗಿರಲ್ಲ ಅನ್ನೋ ಕಾರಣಕ್ಕೆ ಇಲ್ಲ 12 inches ನಾನು ತೋಳಿನ ಉದ್ದವನ್ನು ತೊಗೊತಾ ಇದ್ದೀನಿ. ಅಂದರೆ ರೆಡಿ 11 ಬೇಕು, 1 inch ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ. ಇಷ್ಟಕ್ಕೆಲ್ಲ ನಾವು 1.5 inches ಡೌನಿಂಗನ್ನು ತೆಗೆದುಕೊಳ್ಳೋಣ. ಈಗ ಇಲ್ಲಿ ಡೌನಿಂಗ್ ತೆಗೆದುಕೊಂಡಾಯಿತು. ಅವರು ಆರ್ಮೋಲ್ ಬಂದು 17 ಕೊಟ್ಟಿದ್ದಾರೆ, ನಾನು 16 ಇಟ್ಕೊತೀನಿ. ಅಲ್ಲಿಗೆ ಅವರು ಮೈ ಅಳತೆ ತೊಗೊಂಡಾಗ ಹೆಂಗೆ ತೊಗೊಂಡಿರ್ತಾರೋ, ನಾನು ಒಂದು ಸ್ವಲ್ಪ ಇಲ್ಲಿ 7.5 ಇಡ್ತಾ ಇದ್ದೀನಿ. ಯಾಕಂದರೆ 36 ಸುತ್ತಳ್ತಿತ್ತು, ತುಂಬಾ ಜಾಸ್ತಿ ಆಗುತ್ತೆ ಆ ರೀತಿ ತೊಗೊಂಡಾಗ. ಯಾವ ರೀತಿ ತೊಗೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರ ಮೈ ಅಳತೆನ. ನೋಡಿ ಈ ರೀತಿ ನೀಟಾಗಿ ಇಲ್ಲಿ ಬಂದು 10 inches ಹೇಳಿದ್ದಾರೆ. ಇಲ್ಲಿಗೆ 5 inches ನೋಡಿ, ಕರೆಕ್ಟಾಗಿ ನಾನು 5 inches ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈ ಕಡೆ ಹಿಂಗೆ ಹಾಕ್ಕೊಳ್ಳೋಣ. ಇದು ರೆಡಿ ಆಯಿತು. ನಮಗೆ ಇಲ್ಲೂ ಕೂಡ 1/2 inch ಸ್ಟಿಚಿಂಗಿಗೆ ಹೋಗುತ್ತೆ, ಇಲ್ಲೂ ಕೂಡ 1/2 inch ಸ್ಟಿಚಿಂಗಿಗೆ ಹೋಗುತ್ತೆ. ಉಳಿದಿದ್ದು ರೆಡಿ ನಮಗೆ ಸಿಗುತ್ತೆ. ಇದಕ್ಕೂ ಕೂಡ ನಾವು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. 2 inch ನನಗೆ ಇಲ್ಲಿ ಸಿಗ್ತಾ ಇಲ್ಲ, ಹಂಗಾಗಿ ಅಟ್ಯಾಚ್ ಮಾಡ್ಕೊತೀನಿ. ತೋಳಿನ ಕಟ್ಟಿಂಗ್ ಆಯಿತು. ಈಗ ಬಾಡಿ ಪಾರ್ಟ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಏನು ಉಳಿದಿರುತ್ತೋ ಬಟ್ಟೆ ಅದರೊಳಗೆ ನಾವೇನು ಮಾಡೋಣ. ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಉಳಿದಿರೋಂಥ ಬಟ್ಟೆಯನ್ನು. ನೋಡಿ ಮಿಕ್ಕಿರೋ ಬಟ್ಟೆಯನ್ನು ನಾನು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಬಟ್ಟೆಯನ್ನು. ಇವ್ರದ್ದು ಚೆಸ್ಟ್ ಬಂದು ಬ್ಯಾಕೆ ಬೇರೆ ಫ್ರಂಟೇ ಬೇರೆ ಕಟ್ ಮಾಡ್ಕೊತೀನಿ ನಾನು. ಚೆಸ್ಟ್ ಲೈನ್ 36 ಆಗಿರೋದ್ರಿಂದ ಅದರ 1/4 ಭಾಗ 9 ಬರುತ್ತೆ. ನಾನಿಲ್ಲಿ 9 ಒಂದು ಸ್ವಲ್ಪ ಕಡಿಮೆ ಇಟ್ಕೊತಾ ಇದ್ದೀನಿ, 8.5 ಇಟ್ಕೊತಾ ಇದ್ದೀನಿ. ಪ್ಲಸ್ 2 inches ಮಾರ್ಜಿನ್ಗೋಸ್ಕರ. ಬ್ಲೌಸ್ ಲೆಂತ್ ಬಂದು ಅವರು ಹೇಳಿರೋದು 15 1 inch ಸೇರಿಸಿ 16 inches ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಅವರು ಶೋಲ್ಡರನ್ನು ಕೇಳಿರೋದು ರೆಡಿ 2 inches ಕೇಳಿದ್ದಾರೆ. ಇಲ್ಲಿ ನೆಕ್ ಬಂದು ನಾನು 36 ಆಗಿರೋದ್ರಿಂದ 1.75 ತೊಗೊತಾ ಇದ್ದೀನಿ, ಕಟ್ ಮಾಡ್ಕೊತಾ ಇದ್ದೀನಿ 1.75. ಮತ್ತು 2 inch ಹೇಳಿರೋದ್ರಿಂದ ಇಲ್ಲಿ ನಮ್ಗೆ 1/2 inch ಇಲ್ಲೂ ಕೂಡ ಹೋಗುತ್ತೆ, ಸ್ಟಿಚಿಂಗಿಗೆ ಹೋಗುತ್ತೆ. ಇಲ್ಲಿಂದ 2.5 ನಾನು ಕರೆಕ್ಟಾಗಿ ರೆಡಿ ತೊಗೊತಾ ಇದ್ದೀನಿ. ಇಲ್ಲೂ ಒಂದು 1/2 inch ಹೋಗಿ ನಮಗೆ 2 inches ರೆಡಿ ಸಿಗುತ್ತೆ. ಇಲ್ಲಿ ನಾನು ಕರೆಕ್ಟಾಗಿ ನೋಡಿ, ಇಲ್ಲಿಂದ ಥ್ರೆಡ್ ಪೈಪಿಂಗ್ ಅಥವಾ ಏನೋ ಮಾಡಿದಾಗ ಇಲ್ಲಿಗೆ ಹೋಗುತ್ತೆ ನಮಗೆ. ನೋಡಿ
ಥ್ರೆಡ್ ಪೈಪಿಂಗ್ ನಾನಿಲ್ಲಿ ಒಂದು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ ನೋಡಿ, 2 ಇಂಚ್ ಇಲ್ಲಿಗಿದೆ, ಒಂದು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿಂದ ನಾವು ಏನಾದರೂ ಥ್ರೆಡ್ ಪೈಪಿಂಗ್ ಆ ಥರದ್ದು ಕೊಟ್ಟಾಗ ಇಷ್ಟಕ್ಕೆ ಹೋಗುತ್ತೆ, ಇಷ್ಟೇ ಹೋಗೋದು. ಇಲ್ಲಿಂದ 2 ಇಂಚಸ್ಸು ರೆಡಿ ತೆಗೆದುಕೊಳ್ಳಿ ನೋಡಿ, 2 ಇಂಚಸ್ ರೆಡಿ ತೆಗೆದುಕೊಂಡು ಅಲ್ಲಿಂದ 1/2 ಇಂಚು, ಯಾಕಂದರೆ ನಾವು ತೋಳಿನ ಕಡೆಯಿಂದ ಮಾಡ್ತೀವಲ್ಲ. ಟೋಟಲ್ ಆಗಿ ಇಲ್ಲಿರೋದು 4 ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ. ಡೀಪ್ ಬಂದು ಇವ್ರು ಕೇಳಿರೋದು 11 ಇಂಚು, 11 ಇಂಚ್ಗಿನ್ನೂ ಬ್ಯಾಕ್ ಡೀಪ್ ಬಂದು ನೋಡ್ತಾ ಇರ್ಬೋದು, ಬ್ಯಾಕ್ ಡೀಪ್ ಬಂದು 11 ಇಂಚ್ ಹೇಳಿದ್ದಾರೆ. 11 ಇಂಚ್ಗಿನ್ನೂ ಇಲ್ಲಿ ಬಂದು 3 ಇಂಚಸ್ಗೆ ಹೋಗ್ತಾ ಇದ್ದೀನಿ, 3 ಇಂಚಸ್ಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಏನು ರೆಡಿ ಇರುತ್ತೋ ಇಲ್ಲಿಗೆ ನಾವು ಮಾಡ್ಕೊಬಾರ್ದು, ಇಲ್ಲಿಗೆ ಥ್ರೆಡ್ ಪೈಪಿಂಗ್ ಮಾಡ್ಕೊಳೋದ್ರಿಂದ ಇಲ್ಲಿ ನಾವೊಂದು ಇದು ಬಂದು ಯಾವುದೇ ಶೇಪ್ ಇಲ್ಲ ಫ್ರೆಂಡ್ಸ್, ಬರೀ ರೌಂಡ್ ಕೊಟ್ಕೊತೀನಿ ನೋಡಿ. ಒಂದು ರೌಂಡ್ ಶೇಪನ್ನು ಕೊಟ್ಟು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡೋಣ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಅಂದ್ಕೊಬೋದು ಈ ಥರ ಸ್ಟ್ರೈಟ್ ಲೈನು ಕೊಟ್ಬಿಟ್ರೆ ಸರಿ ಹೋಗ್ಬೋದು ಅಂತ, ಖಂಡಿತ ಈ ಥರ ಮಾಡಬೇಡಿ. ಇಲ್ಲಿ ಸ್ಟ್ರೈಟ್ ಲೈನ್ ಬಂದು ನಾನು ಇವ್ರದ್ದು ಬಂದು 5 ಮುಕ್ಕಾಲ್ವರೆಗೂ ಆರ್ಮೋಲನ್ನು ತೆಗೆದುಕೊತಾ ಇದ್ದೀನಿ, 5 ಮುಕ್ಕಾಲ್ಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಇವ್ರದ್ದು ಆರ್ಮೋಲ್ ಜಾಸ್ತಿ ಇದೆ, ಹಂಗಾಗಿ 5 ಮುಕ್ಕಾಲ್ಗೆ ಮಾಡಿದ್ದೀನಿ. ಆದರೆ ನಾವು ಹಿಂಗೆ ಏನಾದರೂ ಶೇಪನ್ನು ತೆಗೆದ್ರೆ ತುಂಬ ಕಡಿಮೆ ಅನಿಸ್ಬಿಡುತ್ತೆ ನಮಗೆ, ಇಲ್ಲ ಅಂದರೆ ನೀವು 1.5ವರೆಗೆ ನೀವು ಮಾರ್ಕನ್ನು ಮಾಡ್ಕೊಬೇಕಾಗತ್ತೆ, ಇಲ್ಲ ಅಂದರೆ ನೀವು 1/2 ಇಂಚು, ತುಂಬ ಅಲ್ಲ, 1/2 ಇಂಚ್ ಈ ಥರ ಮಾಡಿಕೊಂಡು ಆಮೇಲೆ 1 ಇಂಚ್ ಮಾಡಿಕೊಂಡ್ರು ಸೇಮ್ ಬರುತ್ತೆ, ಇಲ್ಲ 1.5 ಇಂಚನ್ನು ಮಾಡ್ಕೊಳ್ಳಿ, ಆವಾಗಲೂ ಕೂಡ ನಮಗೆ ಕರೆಕ್ಟಾಗಿ ಸಿಗುತ್ತೆ ನೋಡಿ. ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳೋಣ, ಇಲ್ಲಾಂದರೆ ಕಂಕ್ಲು ಫುಲ್ಲು ಇದಾಗ್ಬಿಡುತ್ತೆ, ಏನಾಗ್ಬಿಡುತ್ತೆ ಇಲ್ಲಿ ಟೈಟ್ ಆಗಿಬಿಡುತ್ತೆ, ಹಂಗಾಗಿ 1.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಾಂದರೆ 1/2 ಇಂಚ್ ಹೆಚ್ಚಿಸ್ಕೊಂಬಿಟ್ಟು ಅಲ್ಲಿಂದ 1 ಇಂಚ್ ಕೂಡ ತೊಗೊಬೋದು ನೋಡಿ. ಈ ರೀತಿ ಕೂಡ ತೊಗೊಬೋದು ನೀವು, ಇಲ್ಲಾಂದರೆ 1.5 ಇಂಚ ತೆಗೆದುಕೊಂಡ್ರು ಓಕೆ, ತೊಂದರೆ ಇಲ್ಲ. ಮತ್ತು ಇಲ್ಲಿ ಬಂದು ಇಲ್ಲಿ ನಾನು 1/2 ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿತೀನಿ, ಯಾಕಂದರೆ ಸೈಡಲ್ಲಿ ಬೇಕಾಗಿಲ್ಲ. ಹಂಗಾಗಿ ಇದು ಬಂದು ನಮ್ಮ ಡಾಟ್ ಏನಿದೆ ಅದಕ್ಕೆ 1/2 ಇಂಚ್, ಅಂದರೆ ಈ ಕಡೆ 1/2 ಇಂಚು, ಎರಡೂ ಸೈಡು ಸೇರಿಸಿ 1 ಇಂಚಿಗೆ ನಾವು ಎಕ್ಸ್ಟ್ರಾ ತೊಗೊತ್ಕೊಂಡಿರ್ತೀವಿ ಅಷ್ಟೇ. ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ, ಬ್ಲೌಸ್ ಲೆಂತ್ ಬಂದು ಅವ್ರದ್ದು 15 ರೆಡಿ ಕೇಳಿರೋದ್ರಿಂದ ನಾನು 16 ಇಂಚನ್ನು ತೆಗೆದುಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಸ್ಲೋಪನ್ನು ಕೊಟ್ಕೊಳ್ಳಿ, ಒಂದು ಸ್ವಲ್ಪ ಸ್ಲೋಪ್ ಕೊಟ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ. ನಮ್ಮ ಬ್ಯಾಕ್ ಪ್ಯಾಟ್ ಏನಿದೆ ಅದು ರೆಡಿ ಆಯಿತು, ಇಲ್ಲೂ ಕೂಡ 1/2 ಇಂಚು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಯಿತು. ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ನಾನು. ಈಗೆಲ್ಲ ಏನಂದರೆ ತುಂಬ ಡೀಪ್ ಇಟ್ಕೊತಾರೆ, ಫ್ರಂಟಲ್ಲೂ ಕೂಡ ಡೀಪ್ ಇಟ್ಕೊತಾರೆ, ಶೋಲ್ಡರ್ ಎಲ್ಲ ತುಂಬ ಚಿಕ್ಕದಾಗಿ ಇಟ್ಕೊಬೇಕು ಅಂತಾರೆ. ಪ್ಯಾಕಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇದು ಎಷ್ಟು ಇದೆ ಅಂದರೆ, ಶೋಲ್ಡರ್ ತೋರಿಸ್ತೀನಿ ನಾನು. ಹಂಗಾಗಿ ಬ್ರಾಡನ್ನು ತೆಗೆದುಕೊಂಡಿದ್ದೀನಿ, 1.5 ಇಂಚ್ ಇದೆ ಫ್ರೆಂಡ್ಸ್, ರೆಡಿ ಬಂದು 1.5 ಇಂಚು ಶೋಲ್ಡರನ್ನು ಇಟ್ಕೊಂಡಿದ್ದೀನಿ, 2 ಇಂಚು ಇಲ್ಲ. ಬ್ಯಾಕಲ್ಲಿ ಡೀಪ್ ನೋಡ್ತಾ ಇರ್ಬೋದು, ಫುಲ್ಲು ಡೀಪ್ ಇದೆ. ಇದು ಬ್ಲೌಸ್ ಬಂದು ನಾನು 13.5 ಇಂಚ್ ಇಟ್ಟಿದ್ದೀನಿ, ಹಂಗಾಗಿ 13.5 ಇದೆ. ಇಲ್ಲಿಂದ ಬಂದು ಡೀಪ್ ಬಂದು ನಾನು ಇಟ್ಟಿರೋದು 11 ಇಂಚು, 11 ಇಂಚ್ವರೆಗೂ ಡೀಪನ್ನು ಕೊಟ್ಟಿದ್ದೀವಿ. ಡೋರಿ ಇಟ್ಟರೆ ನಿಮಗೇನಂತ ಪ್ರಾಬ್ಲಮ್ ಆಗಲ್ಲ, ಇವರು ತುಂಬ ಬ್ರಾಡು ಮತ್ತು ಡೀಪನ್ನು ಇಟ್ಕೊತಾರೆ, ಹಂಗಾಗಿ ನಾನು ಇಟ್ಟಿದ್ದೀನಿ ಮತ್ತು ಡೋರಿ ಕೊಟ್ಟಿದ್ದೀನಿ. ಡೋರಿ ಕೊಡಲೇಬೇಕು, ಇಷ್ಟೊಂದು ಡೀಪ್ ಇಟ್ಕೊತಾರೆ ಅಂದರೆ ಡೋರಿಯನ್ನು ಕೊಡಬೇಕಾಗತ್ತೆ. ಆದರೆ ನಾನು ಇದಕ್ಕೆ ಯಾವುದೇ ಡೋರಿ ಆ ಥರ ಕೊಡ್ತಾ ಇಲ್ಲ, ಯಾಕಂದರೆ ನಾವು ತೊಗೊಂಡ್ಕೊತಾ ಇರೋದು ತುಂಬ ಬ್ರಾಡ್ ಆ ಥರ ಏನು ತೊಗೊತಾ ಇಲ್ಲ. ಇಲ್ಲಿ ಬಂದು ನಾನು ನೆಕ್ ಹತ್ರ ನಾನು ತುಂಬ ಚಿಕ್ಕದಾಗಿ ಕಡಿಮೆ ತೆಗೆದುಕೊಂಡಿದ್ದೀನಿ. ಇದು ಕೂಡ ಫುಲ್ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನಾವು ಇಲ್ಲಿ ಬ್ರಾಡ್ ತೊಗೊಂಡಿದ್ದೀವಿ, ನೆಕ್ ಹತ್ರ ಯಾವುದೇ ಬ್ರಾಡ್ ತೊಗೊಂಡಿಲ್ಲ ನೋಡಿ, ನೆಕ್ ಹತ್ರ ತುಂಬ ಚಿಕ್ಕದಾಗಿ ತೆಗೆದುಕೊಂಡಿದ್ದೀನಿ, ಕೆಳಗಡೆ ಮಾತ್ರ ಬ್ರಾಡಾಗಿ ತೆಗೆದುಕೊಂಡಿದ್ದೀನಿ ನೋಡಿ, ತುಂಬಾ ಚಿಕ್ಕದಾಗಿ. ಅಂದರೆ ಇದು ಬಂದು ಆಮೇಲೆ ಒಂದು ಸ್ವಲ್ಪ
ಹಿಂಗಾಗುತ್ತೆ, ಯಾಕಂದರೆ ಇಲ್ಲಿ ಡಾಟ್ ಇಡೀತೀವಲ್ಲ ಅವಾಗ ಆಟೋಮೆಟಿಕಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಯಾವುದೇ ಕಾರಣಕ್ಕೂ ಡ್ರಾಪ್ ಆ ಥರ ಏನೂ ಆಗಲ್ಲ. ಈಗ ನಾವು ಆದರೂ ನಾನು ಡೋರಿಯನ್ನು ಇಡ್ತೀನಿ, ಇದಕ್ಕೆ ಡೋರಿ ಕಳಿಸ್ತೀನಿ, ಅವ್ರಿಗೆ ಇಷ್ಟ ಇಲ್ಲ ಅಂದರೆ ತೆಗಿಬೋದು, ಡೋರಿಯನ್ನು ತೆಗಿಬೋದು. ಏನು ಉಳಿದಿದೆಯೋ ಅದಕ್ಕೆ ನಾನಿಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತ ಇದ್ದೀನಿ. ಇಲ್ಲಿ ನನಗೆ ಫುಲ್ ಸಿಗಲ್ಲ, ಬ್ಲೌಸ್ ಲೆಂತ್ ಏನಿದೆ ಅದಕ್ಕೆ ಸಿಗಲ್ಲ. ನಾನು ಬೆಲ್ಟ್ ಪಟ್ಟಿ ಎಕ್ಸ್ಟ್ರಾ ಆಮೇಲೆ ಕಟ್ ಮಾಡ್ಕೊತೀನಿ, ಬೆಲ್ಟ್ ಪಟ್ಟಿಗೆ ನನಗಿಲ್ಲಿ ಇದರೊಳಗೆ ಸಿಗಲ್ಲ. ನಾನು ಇಲ್ಲಿ ಮೂರು ಇಂಚಸ್ಸನ್ನು ಮೈನಸ್ ಮಾಡ್ತೀನಿ, ಅಂದರೆ ಫುಲ್ಲು ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ತೊಗೊತ್ಕೊಂಡು ಇಲ್ಲೂ ಕೂಡ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊತೀನಿ. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ, ಹಂಗಾಗಿ ಇಲ್ಲಿ ಕರೆಕ್ಟ್ ಲೈನ್ ಹೇಳ್ಕೊಂಡಿದ್ದೀನಿ ಎಷ್ಟಿದೆಯೋ ಅಷ್ಟಕ್ಕೆ. ಆದರೆ ಫ್ರಂಟಲ್ಲಿ ನಾನು 2.5 ತೆಗೆದುಕೊತ ಇದ್ದೀನಿ, ಬ್ಯಾಕಲ್ಲಿ ನಾನು ಕಡಿಮೆ ತೆಗೆದುಕೊಂಡಿದ್ದೀನಿ, ಆದರೆ ಫ್ರಂಟಲ್ಲಿ ಜಾಸ್ತಿ ತೊಗೊತೀನಿ. ಇಲ್ಲೂ ಕೂಡ 2.5 ತೊಗೊತಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನೋಡಿ, ಇಲ್ಲಿ ಕಟ್ ಮಾಡ್ಕೊತೀನಿ, ಇಲ್ಲಿ ಕಟ್ ಮಾಡಿಕೊಂಡ್ರೆ ಇಲ್ಲಿಗೆ ಸ್ಟಿಚ್ ಬರುತ್ತೆ, ಮತ್ತು ಇಲ್ಲಿಗೂ ಕೂಡ ಸ್ಟಿಚ್ ಬರುತ್ತೆ. ನಮಗೆ 2 ಇಂಚಸ್ ಟೋಟಲ್ ಆಗಿ 2 ಇಂಚಸ್ ನಮಗೆ ಬರಬೇಕು, ಆ ಥರ ನೋಡ್ಕೊಳ್ಳೋಣ. ಈಗ ಇಲ್ಲಿಂದ ಬಂದು ನಾರ್ಮಲ್ಲಾಗಿ ನಾನೇನು ಬ್ಯಾಕಲ್ಲಿ ತೆಗೆದುಕೊಂಡಿದ್ದೆ ಸೇಮನ್ನು ತೆಗೆದುಕೊತಾಯಿದ್ದೀನಿ, ಸೇಮ್ ತೆಗೆದುಕೊಂಡಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, 1.25 ಇಂಚ್ಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ, ಈ ಥರ ಕೊಟ್ಕೊಂಬಿಡಿ. ಇಲ್ಲಿ ಬಂದು 9 ಇಂಚು ರೆಡಿ ಬೇಕಾದ್ರೆ 9 ಆಗಲಿ 36 ಇದೆ ಸುತ್ತಿದ್ದು 1/2 ಇಂಚ್ ಲೂಸಿಂಗ್ ಅಂತ ನಾವು ಸೇರಿಸ್ಕೊತಾ ಇದ್ದೀವಿ, ಯಾಕಂದರೆ ಬೇಕೇ ಬೇಕು ಕಂಕ್ಲು ಸ್ಟಿಚ್ ಆಗ್ತೀವಲ್ಲ ಅದಕ್ಕೋಸ್ಕರ. ಇಲ್ಲಿ ಒಂದು 2 ಇಂಚು ಮಾರ್ಜಿನ್ಗೋಸ್ಕರ. ಇವತ್ತು ಇಲ್ಲಿಂದ ಬಂದು ಇವ್ರಿಗೆ ಬೇಕಾಗಿರೋದು 16, 17, 18, 18.5, ಹಂಗಾಗಿ ಇಲ್ಲಿ ನಾನು 14.5 ನಾನು ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ, 14.5 ಸಾಕಾಗುತ್ತೆ. ಹಂಗಾಗಿ ಇಲ್ಲಾಂದರೆ ಫುಲ್ ಉದ್ದ ಆಗಿಬಿಡುತ್ತೆ, ಬ್ಲೌಸ್ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ನಾನಿಲ್ಲಿ ನೋಡಿ ನೀಟಾಗಿ ಒಂದು ಶೇಪನ್ನು ಕೊಡೋಣ. ಇದು ಫ್ರಂಟ್ ಪಾರ್ಟಿಗಾಗತ್ತೆ, ಇಲ್ಲಾಂದರೆ ತುಂಬ ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ಒಂದು ಡಾಟ್ ಇಡಿತೀನಿ, ನಾನು ಕಟ್ ಮಾಡು ಕೂಡ ಡಾಟ್ ಇಡಬೇಕಾಗುತ್ತೆ, ಯಾಕೆ ಬ್ಲೌಸ್ ಲೆಂತೇ 16 ಇಂಚ್ ಇರೋದ್ರಿಂದ. ಮತ್ತು ಫ್ರಂಟ್ ಡಿಪ್ ಒಂದು 7 ಇಂಚಸ್ಸನ್ನು ಕೇಳಿದ್ದಾರೆ, 7 ಇಂಚಸ್ಸನ್ನು ನಾನು ಮಾಡ್ತೀನಿ ನೋಡಿ ಈ ರೀತಿ 7 ಇಂಚಸ್. ಇಲ್ಲಿ ಬಂದು ಒಂದು ಡಾಟ್ ಇಡಿಯೋಣ, ಮತ್ತು ಇದು ಬಂದು ನಮ್ಮ ಡಾಟ್, ಏನು ಡಾಟ್ ಇಡೀತೀವಿ ಅದು. ಈ ಥರ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಒಂದು ಶೇಪ್ ಅನ್ನೋದು ಬರುತ್ತೆ. ಏನಾದರೂ ಹೆವಿ ಚೆಸ್ಟ್ ಇತ್ತು ಅಂದರೆ ಮಾತ್ರ ನೀವು ಒಂದು ಸ್ವಲ್ಪ ಈ ರೀತಿ ತೆಗೆದುಕೊಳ್ಳಿ, ಹೆವಿ ಚೆಸ್ಟ್ ಎಲ್ಲ ಇಲ್ಲ ಅಂದರೆ ಬೇಡ ಆಗಿರುತ್ತೆ. ನೋಡಿ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ, ನೋಡಿ ನಮ್ಮ ಫ್ರಂಟ್ ಪಾರ್ಟು ಕೂಡ ನೀಟಾಗಿ ಕಟ್ಟಿಂಗ್ ಆಯಿತು. ಈಗ ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಮಾಡ್ಕೊಬೇಕಾಗತ್ತೆ. ಮತ್ತು ಬ್ಯಾಕಲ್ಲಿ ನಾನು ಯಾವುದೇ ಒಂದು ಕ್ಯಾನ್ವಾಸ್ ಆ ಥರ ಏನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಹಂಗಾಗಿ ನಾನಿಲ್ಲಿ ಬ್ಯಾಕ್ ಪಾರ್ಟ್ಗೆ ಅಂದ್ಬಿಟ್ಟು
ನಮಗೆ ಎರಡು ಲೇಯರ್ ಸಿಕ್ತು. ಇನ್ನು ಎರಡು ಲೇಯರ್ ಬೇಕು ಅಂದರೆ ನಾವು ಬೇರೆ ಕಡೆನೇ ಕಟ್ ಮಾಡ್ಕೊಬೇಕಾಗತ್ತೆ. ನಾವಿದು ವೆಲ್ವೆಟ್ ಆಗಿರೋದ್ರಿಂದ ಎರಡೇ ಲೇಯರ್ಸು ಸಾಕಾಗತ್ತೆ, ಯಾಕಂದರೆ ವೆಲ್ವೆಟ್ ದಪ್ಪ ಇರುತ್ತಲ್ವಾ, ಹಂಗಾಗಿ ಎರಡೇ ಲೇಯರ್ ಸಾಕಾಗತ್ತೆ. ಇದು ಇದನ್ನು ಬಂದು ನನಗೆ ತೋಳಿಗೊಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬಂದಿರೋದ್ರಿಂದ ತೋಳಿಗೆಲ್ಲ ಕೊಟ್ಕೊತೀನಿ. ಮತ್ತು ಇದರಲ್ಲಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗಿರ್ಬೋದು ಅದೆಲ್ಲ ವೆಲ್ವೆಟಲ್ಲಿ ಕೊಡೋಕ್ಕೆ ಬರಲ್ಲ, ಹಂಗಾಗಿ ನಾನು ಇದರಲ್ಲೇ ಕೊಟ್ಕೊತೀನಿ. ನಾಲ್ಕು ಲೇಯರು ಆಯಿತು, ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲದಕ್ಕೂ ಕೂಡ ರೆಡಿ ಆಯಿತು ನಮ್ಮದು. ಈಗ ಇದೇ ಬಟ್ಟೆಗಳನ್ನು ಇಟ್ಕೊಂಡು ನಾವೇನು ಮಾಡೋಣ, ಇನ್ನು ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಈಗ ಒಂದೊಂದೇ ಪೀಸನ್ನು ಇಟ್ಟು ನಾನು ಕಟ್ ಮಾಡ್ತಾ ಹೋಗ್ತೀನಿ. ಇವರು 1 ಮೀಟರ್ ಆ ಥರ ಏನು ಕಳಿಸಿಲ್ಲ ಫ್ರೆಂಡ್ಸ್, ಬರೀ 80 ಸೆಂಟಿಮೀಟರ್ ಆ ಥರ ಕಳಿಸಿದ್ದಾರೆ. ಇದಕ್ಕೂ ಕೂಡ ನಾವು ಪೀಸನ್ನು ಕೊಟ್ಕೊಬೇಕು, ಮೈನ್ ಫ್ಯಾಬ್ರಿಕ್ಕಿಗೂ ಕೂಡ ಕೊಟ್ಕೊಬೇಕಾಗತ್ತೆ. ಸಾಮಾನ್ಯ ಇದು ದಪ್ಪನೇ ಆಗುತ್ತೆ ಫ್ರೆಂಡ್ಸ್, ಯಾಕಂದರೆ ಲೈನಿಂಗ್ ಅಟ್ಯಾಚ್ ಮಾಡಿದಾಗ ಇದು ಮೇನ್ ಬಟ್ಟೆ ಅಟ್ಯಾಚ್ ಮಾಡಿದಾಗ ಒಂದು ಸ್ವಲ್ಪ ದಪ್ಪ ಅನಿಸುತ್ತೆ ಅದು. ಇದು ಯಾವ ಕಡೆಯಿಂದ ಯಾವ ಕಡೆ ಬೇಕಾದ್ರೂ ಕಟ್ ಮಾಡ್ಕೊಬೋದು, ಆ ಥರ ಏನಿಲ್ಲ. ವೆಲ್ವೆಟ್ ಬಟ್ಟೆನ ಈ ಕಡೆನೇ ಕಟ್ ಮಾಡಬೇಕು, ಆ ಕಡೆ ಕಟ್ ಮಾಡಬೇಕು, ಆ ಥರ ಏನಿಲ್ಲ. ನೋಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ.
ಇದರೊಳಗೆ ನನಗೆ ಯಾವುದೇ ಪೀಸ್ ಅಂತ ಉಳಿತಾ ಇಲ್ಲ ಫ್ರೆಂಡ್ಸ್. ನೋಡಿ ಇಷ್ಟೇ ನೆನೆ ಇರೋದು. ಇದರಲ್ಲಿ ನೀಟಾಗಿ ನಾನು ಬೆಡ್ ಪಟ್ಟಿಯನ್ನು ಕಟ್ ಮಾಡ್ಕೊತೀನಿ. ಮತ್ತು ಇನ್ನೊಂದು, ನಮ್ಗೆ ಯಾವುದು ಕೂಡ ಏನು ಎಕ್ಸ್ಟ್ರಾ ಅಂತ ತೋಳಿಗೆ ಮಾತ್ರ ಬೇಕಾಗಿರೋದು, ಯಾವುದಕ್ಕೂ ಏನು ಬೇಕಾಗಿಲ್ಲ. ಹಂಗಾಗಿ ಏನು ತೊಂದರೆ ಇಲ್ಲ. ಒಂದು ಪೀಸ್ ರೆಡಿ ಆಯಿತು. ದಯವಿಟ್ಟು ಅಪೋಸಿಟೇ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾವು ಒಂದೇ ಸೈಡಿಗೆ ಬರೋ ಥರ ಕಟ್ ಮಾಡ್ಕೊಂಡಿರ್ತೀವಿ. ಇದನ್ನು ನಾನು ತೋಳಿಗೆ ಪೀಸನ್ನು ಕೊಡ್ತೀನಿ. ತೋಳಿಗೆ ಕೂಡ ಪೀಸನ್ನು ಕೊಡಬೇಕು ನಾವು, ಹಂಗಾಗಿ ಈ ಪೀಸನ್ನು ಕೂಡ ಆರಾಮಾಗಿ ಇದನ್ನು ಕೊಟ್ಕೊಬೋದು. ನೋಡಿ ಇಲ್ಲಿ ಯಾವುದೇ ಪೀಸ್ ನಮಗೆ ವೇಸ್ಟ್ ಆಗಲಿಲ್ಲ. ಯಾವುದೇ ಪೀಸು ನಮಗೆ ಉಳಿದಿರೋದೇ ಇಷ್ಟು, ಯಾವುದೇ ಪೀಸ್ ನನಗಿಲ್ಲಿ ಯಾವುದು ಪೀಸು ಉಳಿಲಿಲ್ಲ. ನೋಡಿ ಇಷ್ಟೇ ಪೀಸು ಉಳಿದಿದ್ದು, ಇನ್ನೇನು ಪೀಸು ನನಗೆ ಉಳಿಲಿಲ್ಲ. ಲೈನಿಂಗ್ನಲ್ಲಿ ಸ್ವಲ್ಪ ಇವೆಲ್ಲ ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವುದೇ ಪೀಸನ್ನು ಒಂದು ಚೂರು ಕೂಡ ಯಾವುದೇ ಪೀಸನ್ನು ಬಿಸಾಕೋಬೇಡಿ. ಇವರು 80 ಸೆಂಟಿಮೀಟರ್ ಕೊಟ್ಟಿದ್ರು, ಮತ್ತು ತೋಳುದ್ದ ಮೇಯ್ನ್ ಏನಪ್ಪ ಅಂದರೆ ತೋಳುದ್ದ ಬಂದಾಗ ಜಾಸ್ತಿ ಬಟ್ಟೆ ಬೇಕಾಗುತ್ತೆ, ಆ ರೀತಿ ಕೊಟ್ಟಿದ್ರು. ಇದ್ರ ಸ್ಟಿಚಿಂಗ್ ಬೇಕಾದರೆ ಸ್ಟಿಚಿಂಗ್ ಲಾಸ್ಟ್ ಫಿನಿಷಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಇದಕ್ಕೇನಂದರೆ ತುಂಬ ಡೀಪ್ ಇಕ್ಕಿದ್ದೀನಿ, ಬ್ಯಾಕಲ್ಲಿ 11 ಇಂಚು, ಫ್ರಂಟಲ್ಲಿ 7 ಇಂಚಸ್ಸು, ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.